ಏನಿದು ಹಾಕಿ 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 ಅಂದ್ರೆ ಗೊತ್ತಲ್ಲ ನಿಮಗೆ? ನಮ್ಮ ದೇಶದ ರಾಷ್ಟ್ರೀಯ ಆಟ ಅದು. ಗೊತ್ತಲ್ಲ ನಿಮಗೆ ಯಾಕೆ ಹೇಳ್ರೆ? ಭಾರತದಲ್ಲಿ ಹಾಕಿ ಆಟದಿಂದ ಒಲಿಂಪಿಕ್ ಕ್ರೀಡೆಯಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಕ್ರೀಡಾಕೂಟಗಳನ್ನು ತಯಾರು ಮಾಡುವಂತ ಒಲಿಂಪಿಕ್ ಆಟದಲ್ಲಿ 8 ಬಾರಿ ಬಂಗಾರದ ಪದಕವನ್ನು ಪಡೆದಿದೆ. ಸ್ವರ್ಣ ಪದಕವನ್ನು ಪಡೆದಿದೆ ಹಾಕಿಯಲ್ಲಿ. ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ, ಹಾಕಿ ಆಟವನ್ನು ನಮ್ಮ ರಾಷ್ಟ್ರೀಯ ಆಟವನ್ನಾಗಿ ಮಾಡಿದ್ವಿ. ಅರ್ಥ ಆಯ್ತಾ? ಹಾಕಿ ಆಟವನ್ನ ನಮ್ಮ ರಾಷ್ಟ್ರೀಯ ಆಟ. ನಿಮಗೆ ಧ್ಯಾನ್ ಚಂದ್ ಅಂತ ಗೊತ್ತಾ? ಧ್ಯಾನ್ ಚಂದ್ ಎಂಬ ಒಬ್ಬ ವ್ಯಕ್ತಿ ನಮ್ಮ ದೇಶದ ಸೈನಿಕ. ಅವನಿಗೆ ಮೇಜರ್ ಧ್ಯಾನ್ ಚಂದ್ ಅಂತ ಹೇಳ್ತಾರೆ. ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಹೇಳಿಬಿಟ್ಟು ಆಗಸ್ಟ್ 29ರ ಏನ್ ಮಾಡ್ತಾರೆ, ಆಚರಣೆಯನ್ನು ಮಾಡ್ತಾರೆ. ಅವನ ಸ್ಮರಣಾರ್ಥಕವಾಗಿ ಮೇಜರ್ ಧ್ಯಾನ್ ಚಂದ್ ಎಂಬುವಂತ ಒಬ್ಬ ವ್ಯಕ್ತಿ ಏನ ಒಲಿಂಪಿಕ್ ಕ್ರೀಡೆಯಲ್ಲಿ ಬಹಳಷ್ಟು ಸಾಹಸಮಯವಾಗಿ ಆಡ್ತಿದ್ದ ಒಬ್ಬ ವ್ಯಕ್ತಿ. ಅವನು ಎಷ್ಟೋ ಬಾರಿ ಎಷ್ಟೋ ಸ್ವರ್ಣ ಪದಕ ಬರೋಂಗೆ ನಮ್ಮ ದೇಶಕ್ಕೆ ಮಾಡಿ ಅವನು ಕ್ಯಾಪ್ಟನ್ ಆಗಿದ್ದ. ಏನೋ ನಮ್ಮ ರಾಷ್ಟ್ರದ ತಂಡದ ಹಾಕಿ ತಂಡದ ಕ್ಯಾಪ್ಟನ್ ಆಗಿರ್ತಾರೆ. ಬಹಳಷ್ಟು ಬಾರಿ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದು ಬಿಡು ಅಂತ ಹೇಳಿ ಆಮಂತ್ರಣ ಮಾಡೋದಾದ್ರೂ ಕೂಡ ನಾನು ಅಲ್ಲಿ ಬರೋದಿಲ್ಲ ಅಂತ ಹೇಳಿ ತಾಕೀತು ಮಾಡಿ ನಮ್ಮ ದೇಶಾಭಿಮಾನ ಅಷ್ಟಿತ್ತವರಿಗೆ. ನಮ್ಮ ನಾಡು, ನಮ್ಮ ದೇಶ, ನಮ್ಮ ಭೂಮಿ ಅಂತ ಅಭಿಮಾನದಿಂದ ಯಾವ ದೇಶಕ್ಕೆ ಹೋಗಿ ಅವನಿಗೆ ಕೋಟಿ ಕೋಟಿ ಗಟ್ಟಲೆ ದುಡ್ಡು ಕೊಡ್ತೀವಿ ಅಂದ್ರೆ ಯಾವ ಆಸೆ ಆಮಿಷಕ್ಕೂ ಬಲಿಯಾಗದೆ ನನ್ನ ಆಟ, ನನ್ನ ದೇಶ, ನನ್ನ ಭೂಮಿ ಎನ್ನುವಂತ ಒಳ್ಳೆ ಅಭಿಪ್ರಾಯವನ್ನು ಇಟ್ಕೊಂಡು ವ್ಯಕ್ತಿ ಧ್ಯಾನ್ ಚಂದ್ ಅಂತ ಹೇಳಿ ಹಾಕಿ. ಹಾಕಿ ಇತಿಹಾಸ ನೋಡೋಕಾದ್ರೆ ಮೊದಲು ಹಾಕಿ ಆಟ ಸ್ಟಾಪ್. ಈ ಅಧ್ಯಾಯದಲ್ಲಿ ನಾವು ಯಾವ ಅಧ್ಯಾಯದಲ್ಲಿ ಹಾಕಿ ಪಾಠದಲ್ಲಿ ನಾವು ಹಾಕಿ ಆಟದ ಇತಿಹಾಸವನ್ನು ನೋಡ್ತೀವಿ. ಅದು ಹೆಂಗೆ ಬೆಳೆದು ಬಂದ ರೀತಿ, ಅದು ಆದ ನಂತರ ಭಾರತದಲ್ಲಿ ಹಾಕಿ ಆಟಕ್ಕೆ ಅದರ ಬೆಳವಣಿಗೆ ಮತ್ತು ಒಲಿಂಪಿಕ್ನಲ್ಲಿ ಅದರ ಸಾಧನೆ ಏನೆಂಬುದನ್ನು ನಾವು ತಿಳ್ಕೊಳ್ಳೋಣ. ಮತ್ತು ಹಾಕಿ ಆಟದ ಅಂಕಣಗಳ ಅಳತೆ ಮತ್ತು ಉಪಕರಣ, ಹಾಕಿ ಆಟದಲ್ಲಿ ಯಾವ ರೀತಿ ಅಂಕಣ ಇದೆ, ಉಪಕರಣ ಏನೇನು ಬಳಸ್ತೀವಿ ನಾವು, ಉಪಕರಣ ಏನು ಬಳಸ್ತೀವಿ ಹಾಕಿ ಆಟದಲ್ಲಿ, ಒಂದು ಬಾಲು ಹಾಕಿ ಬ್ಯಾಟ್ ಅನ್ಬಾರ್ದು ಸ್ಟಿಕ್ ಅಂತಾರೆ, ಹಿಂಗಿರ್ತದೆ ಬಾಲು ಆಗಿರುತ್ತೆ ಚಿತ್ರದಲ್ಲಿ ಕೊಟ್ಟ ನೋಡಿ ನೀವು, ಅದು ಹಾಕಿ ಸ್ಟಿಕ್ ಒಂದು ಎರಡು ಅಂತ ಹೇಳ್ತೀವಿ. ಹಾ ಅದೇ ಹೇಳಿ ಎಲ್ಲರೂ ಕೊಟ್ಟಿದೆ. ಅದು ಏನಂತ ಅದಕ್ಕೆ ಹಾಕಿ ಸ್ಟಿಕ್ಸ್ ಅಂತ ಹೇಳ್ತೀವಿ. ಆಮೇಲೆ ಸಿರಿಸ್ತ್ರಾಣ, ಸಿರಿಸ್ತ್ರಾಣ ಅಂದ್ರೆ ಏನು ಹೆಲ್ಮೆಟ್ ಗೊತ್ತಾ? ಮುಂದೆಲ್ಲ ಹಿಂಗೆ ತಂದಿದ್ದಿರುತ್ತೆ ಹೆಲ್ಮೆಟ್, ಬಾರ್ ಬಂದು ಬೆಳೆದ್ರು ಕೂಡ ಮೂಗು ಉಚ್ಕೋಬಾರ್ದು, ಬಣ್ಣ ಹೋಗ್ಬಾರ್ದು, ತಲೆ ಹೊಡಿಬಾರ್ದು, ಕಲ್ಲು ಕಿತ್ತು ಹೋಗ್ಬಾರ್ದು ಅಂತೇಳಿ ಹೆಲ್ಮೆಟ್ ಹಾಕಿರ್ತೀವಿ. ಮತ್ತೆ ಚೆಸ್ಟ್ ಗಾರ್ಡ್ ಅಂತ ಇರುತ್ತೆ, ಏನಡ್ರಿ ಚೆಸ್ಟ್ ಗಾರ್ಡ್ ಅಂದ್ರೆ ಎದೆಯನ್ನ ಸಂರಕ್ಷಣೆ ಮಾಡುವಂತ ಒಂದು ಫೋಮಿನ ಒಂದು ಕವಚ ಗಾರ್ಡ್. ಅರ್ಥ ಆಯ್ತಾ? ಆಮೇಲೆ ಎಲ್ಬೋ ಗಾರ್ಡ್ ಅಂತ ಇರುತ್ತೆ, ಕೈ ಹೊಡೆತ ಬಿಡುತ್ತೆ. ಇಲ್ಲಿಂದ ಇಲ್ಲಿಂದ ಸಿನ್ ಗಾರ್ಡ್ ಅಂತ ಇರುತ್ತೆ, ಏನಂದ್ರೆ ಶೂ ಹಾಕಿ ಸಾಕ್ಸ್ ಹಾಕಿ ಸಾಕ್ಸ್ ಒಳಗಡೆಯಿಂದ ಅದು ಹಾಕಿರ್ತಾರೆ. ಅರ್ಥ ಆಯ್ತಾ? ಮತ್ತೆ ಪಕ್ಕೆ ರಕ್ಷಣೆ ಮಾಡೋದು, ಮತ್ತೆ ಕೈಗೆ ಒಂದು ಕೈ ಗ್ಲೌಸ್ ಇರುತ್ತೆ, ಏನಂದ್ರೆ ಗ್ಲೌಸ್ ಅಲ್ಲ ಗ್ಲೌಸ್ 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 ಹಾಕ್ತಾರೆ ಗೊತ್ತಾ? ಕ್ರಿಕೆಟ್ ಆಡ್ಬೇಕಾದ್ರೆ ಹಾಗೆ ಹಾಕಿದ್ರು ಕೂಡ ಗ್ಲೌಸ್ ಇರುತ್ತೆ. ಇದಿಷ್ಟು ಉಪಕರಣಗಳು. ಮತ್ತೆ 100 ಯಾರ್ಡ್ ಉದ್ದ, 50 ಯಾರ್ಡ್
ಅಗ್ರ ಏನಿರುತ್ತೆ ಹಾಕಿ ಅಂಕಣ ಇರುತ್ತೆ. ಅದ್ರ ಜೊತೆಗೆ ಹಾಕಿ ಆಟದ ನಿಯಮಗಳು ಮತ್ತೆ ಸ್ಕಿಲ್ಸ್ಗಳು. ಸ್ಕಿಲ್ಸ್ ಅಂದ್ರೆ ಏನು? ಸ್ಕಿಲ್ಸ್ ಅಂದ್ರೆ ಏನು? ಸ್ಕಿಲ್ಸ್ ಸ್ಕಿಲ್ಸ್ ಅಂದ್ರೆ ರಕ್ಷಣ ಇಲ್ಲ, ಸ್ಕಿಲ್ಸ್ ಅಂದ್ರೆ ಕೌಶಲಗಳು ಅಂತ ಹೇಳ್ತೀವಿ. ಸ್ಕಿಲ್ ಅಂದ್ರೆ ಕೌಶಲ್ಯಗಳು ಅಂತ ಹೇಳ್ತೀವಿ. ಸ್ಕಿಲ್ಸ್ ಅಂದ್ರೆ ಉದಾಹರಣೆ ಡ್ರಿಪ್ಲಿಂಗ್ ಮಾಡ್ತೀವಿ ನೋಡಿ. ಡ್ರಿಪ್ಲಿಂಗ್ ಗೊತ್ತಾ ಏನಂದ್ರೆ ಡ್ರಿಪ್ಲಿಂಗ್ ಅಂದ್ರೆ ಡ್ರಿಪ್ಲಿಂಗ್ ಅಂದ್ರೆ ಏನು? ನಿಮಗೆ ಪ್ರಾಯೋಗಿಕ ತರಗತಿಯಲ್ಲಿ ಹೇಳ್ತೀನಿ. ಹಾಕಿ ಸ್ಟಿಕ್ ಇಂದ ಒಂದು ಬಾಲ ಮೆದಲಿ ಈ ಕಡೆ ಟ್ಯಾಪ್ ಮಾಡೋದು ಅಂದ್ರೆ ಇರೋಂತ ಬಾಲ್ ಈ ಕಡೆ ಹೊಡೆಯೋದು. ಈ ಕಡೆ ಬಂದ ತಕ್ಷಣ ಮತ್ತೆ ಈ ಕಡೆ ಬಿಸೋದು ಹೊಡೆಯೋದು. ಹಿಂಗ್ ಡ್ರಿಪ್ಲಿಂಗ್ ಮಾಡ್ಕೊಂತ ಹೋಗೋದು ಈ ಕಡೆ ಅಂತ ಇದ್ರೆ ಬರ್ತಿದ್ದ. ಸ್ಲೋ ಡ್ರಿಪ್ಲಿಂಗ್, ಮೀಡಿಯಂ ಡ್ರಿಪ್ಲಿಂಗ್, ಫಾಸ್ಟ್ ಡ್ರಿಪ್ಲಿಂಗ್ ಅರ್ಥ ಆಯ್ತಾ? ಸ್ಟಾರ್ಟಿಂಗ್ ಡ್ರಿಪ್ಲಿಂಗ್ ಅಂದ್ರೆ ನಿಂತು ಡ್ರಿಪ್ಲಿಂಗ್ ಮಾಡೋದು. ವಾಕಿಂಗ್ ಡ್ರಿಪ್ಲಿಂಗ್ ನಡ್ಕೊಂತ ವಾಕಿಂಗ್ ಡ್ರಿಪ್ಲಿಂಗ್ ಮಾಡ್ಕೊಂತ ಹೋಗೋದು. ಮತ್ತೆ ರನ್ನಿಂಗ್ ಡ್ರಿಪ್ಲಿಂಗ್ ಹೊಡ್ಕೊಂತ ಈ ಕಡೆಯಿಂದ ಹೊಡ್ಕೊಂತ ಹೊಡ್ಕೊಂಡು ಡ್ರಿಪ್ಲಿಂಗ್ ಮಾಡ್ಕೊಂತ ಓಡಬಹುದು. ಆಪರೇಟಿಂಗ್ ಮೂರು ರೀತಿ ಸ್ಕಿಲ್ಸ್ ಇರುತ್ತೆ. ಆಮೇಲೆ ಹಿಟ್ ಅಂತ ಹೇಳ್ತೀವಿ, ಇರೋಂಥ ಬಾಲು ಜೋರ ಹಿಟ್ಟು ಜೋರ ಹೊಡೆಯೋದು. ಹಿಟ್ ಇಲ್ಲಿಂದ ಆ ಕಡೆ ಗೋಲ್ ಪೋಸ್ಟ್ಗೆ ಹೋಗುತ್ತಂತ ಹಿಟ್ ಅಂತ ಹೇಳ್ತೀವಿ. ಸ್ಕೂಪ್ ಅಂತೀವಿ, ಸ್ಕೂಪ್ ಅಂದ್ರೆ ಈ ಬಾಲ್ ಹಾಕಿ ಬಾಲ್ ಇರ್ತೀವಿ. ಉದಾಹರಣೆ ಹೇಳ್ತೀವಿ, ಹಾಕಿ ಬಾಲ್ ಇರ್ತೀವಿ. ಅರ್ಥ ಆಯ್ತಾ? ಪುರಾತನ ವಸ್ತುಗಳನ್ನು ಸಂಗ್ರಹ ಮಾಡೋದಕ್ಕೆ ಮ್ಯೂಸಿಯಂ.
ಅನ್ನೋ ಹಾಕಿ ಅಂತ ಆಟವನ್ನು ಆಡುವುದನ್ನು ಕಾಣಬಹುದು. ಹಾಕಿ ಎನ್ನುವ ಪದ ಕೋಕೆಟ್ ಎನ್ನುವ ಫ್ರೆಂಚ್ ಭಾಷೆಯ ಪದದಿಂದ ಬಂದಿದೆ. ಹಾಕಿ ಎನ್ನುವ ಪದ ಯಾರನ್ನು ಬಂದಿದೆ? ಕೋಕೆಟ್ ಎನ್ನುವ ಫ್ರೆಂಚ್ ಪದದಿಂದ ಬಂದಿದೆ. ಇದರ ಅರ್ಥ ಕುರಿ ಕಾಯುವವನ ದೋಟಿ. ಏನೇನು ಹುಟ್ಟು ಹಾಕಲಾಯಿತು ಅಥವಾ ರಚಿಸಲಾಯಿತು.
ಸಭರು ಸೇರಿ ಅಂತಾರಾಷ್ಟ್ರೀಯ ನಿಯಮಗಳ ಸಮಿತಿ ರಚಿಸಿದರು. ಏನೇ ಮಾಡಿದ್ರು? ಬ್ರಿಟಿಷರು, ಐರಿಷರು, ವೇಲ್ಸ್ ಇವೆಲ್ಲ ದೇಶ, ಬ್ರಿಟಿಷ್ ದೇಶ, ಐರಿಷ್ ದೇಶ, ವೇಲ್ಸ್ ದೇಶ ಇವೆಲ್ಲ ಸೇರಿ ಮಾಡಿದ್ರು ಒಂದು ಸಮಿತಿಯನ್ನ ರಚಿಸಿದರು. 1908 ಏನೋ ಲಂಡನ್ ಒಲಿಂಪಿಕ್ ನಲ್ಲಿ ಮೊದಲ ಬಾರಿಗೆ ಪುರುಷರಿಗಾಗಿ ಹಾಕಿ ಪಂದ್ಯಾವಳಿಯನ್ನು ನಡೆಸಿದರು. ಏನ್ ನಡೆಸಿದ್ರು? ಹಾಕಿ ಪಂದ್ಯಾವಳಿಯನ್ನು ನಡೆಸಿದ್ರು. ಆ ನಂತರ ಭಾರತದಲ್ಲಿ ಹಾಕಿ ಆವೃತ್ತಿ ಬಂತು. ಭಾರತದಲ್ಲಿ ಹಾಕಿ ಆವೃತ್ತಿ ಬಂತು. ಇದು ಡಿ ಏರಿಯಾ ಇರುತ್ತೆ,
ಬೆರಳನ್ನು ರಕ್ಷಿಸಲು ಮೆತ್ತಗಿರುವ ಏನಾಗ್ತೀವಿ ಕೈ ಕವಚ ಅಂತ ಕನ್ನಡದಲ್ಲಿ ಗ್ಲೌಸ್ ಅಂತ ಇಂಗ್ಲಿಷ್ ಹೇಳ್ತೀವಿ ಅದು ಕ್ರಿಕೆಟ್ ಆಡ್ತಾರೆ ಶಾರ್ಟ್ ಕಾರ್ನರ್ ಮತ್ತು ಪೆನಾಲ್ಟಿ ಕಾರ್ನರ್ ಹಾಗೂ ಪೆನಾಲ್ಟಿ ಸ್ಟ್ರೋಕ್ ಸಮಯದಲ್ಲಿ ತನ್ನ ಮುಖ ರಕ್ಷಿಸಲು ಮುಖವಾಡವನ್ನು ಕೂಡ ಧರಿಸುತ್ತಾರೆ ನೋಡಿ ಇಲ್ಲಿ ಗೋಲ್ ಕೀಪರ್ ಇದ್ದ ಮುಖವಾಡ ಕೇಳಿದ್ದಾನೆ ತೆಲಮಟ್ಟಂತ ಅದನ್ನು ಧರಿಸ್ತಾರೆ ನೋಡಿ ಗೋಲ್ ಕೀಪರ್ನ ರಕ್ಷಣೆಗೆ ಬೇಕಾದ ಸಲಕರಣೆಗಳು ಗೋಲ್ ರಕ್ಷಣೆ ಮಾಡುವವರಿಗೆ ಗೋಲ್ ಕೀಪರ್ ಎಂದು ಕರೆಯುತ್ತಾರೆ ಇಲ್ಲಿರ್ತಾನೆ ಗೋಲ್ ರಕ್ಷಣೆ ಮಾಡುವವನಿಗೆ ಅಂತಾರೆ ಗೋಲ್ ಕೀಪರ್ ಅಂತ ಹೇಳ್ತಾರೆ ಈ ಹಾಕಿ ಆಟದಲ್ಲಿ ಎಷ್ಟು ಜನ ಇರ್ತಾರೆ ಕರೀತಾನೆ ನೀನಣ್ಣ ಇಲ್ಲ ಪುರಾತನ ಗೋಡೆಯ ಮೇಲೆ ಕೊಕ್ಕಿ ಹಿಡಿದಂತ ವ್ಯಕ್ತಿ ಆರು ಜನ ಇರ್ತಾರೆ ಆರು ಚಿತ್ರಗಳು ಅಂತ ಹೇಳ್ತೀವಿ ಈಗ ಆಧುನಿಕ ಯುಗದಲ್ಲಿ ಅಲ್ಲ ಅದು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ 60-100 ಜನ ಆಟ ಆಡ್ತಿದ್ರು ಬಾಲನ್ನ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ ತಗೊಂಡೋಗ್ತಿರೋದು ಈಗ ಆಧುನಿಕ ಯುಗದಲ್ಲಿ 11 ಜನ ಏನಿರ್ತಾರೆ ಹಾಕಿ ಪ್ಲೇಯರ್ ಇರ್ತಾರೆ ಇಲ್ಲಿಂದ ಇತ್ತು 11 ಜನ ಇಲ್ಲಿಂದ ಇತ್ತು 11 ಜನ ಎರಡು ಟೀಮ್ ಇರುತ್ತೆ ಅದರಲ್ಲಿ ಒಬ್ಬರು ಗೋಲ್ ಕೀಪರ್ ಏನಿರ್ತಾರೆ ಇನ್ನು 10 ಜನ ಸೈಡ್ ಕಾರ್ನರ್ ಲೆಫ್ಟ್ ಕಾರ್ನರ್ ರೈಟ್ ಕಾರ್ನರ್ ಸೆಂಟರ್ ಪ್ಲೇ ಹಿಂಗಂತ ಪ್ಲೇ ಸ್ಕ್ರಿಪ್ಟ್ ಹೇಳ್ತಾರೆ ನಾ ಕ್ರಿಕೆಟ್ ಅಲ್ಲಿ ಸಿಂಗಲ್ ಪಾಯಿಂಟ್ ಲೆಗ್ ಆಫ್ ಅಲ್ಲಿ ನಿಲ್ಲಿಸ್ತಾರೆ ಬೋರ್ಡರ್ ಲೈನ್ ಇರುತ್ತೆ ಅಂತ ಹೇಳ್ತೀವಲ್ಲ ಹಂಗೆ ಈ ಕಡೆ ಸೈಡ್ ಮೂರು ನಾಲ್ಕು ಜನ ಅಂದ್ರೆ ಈ ಕಡೆ ಸೈಡ್ ಮೂರ್ನಾಲ್ಕು ಜನ ಇಲ್ಲಿ ಮೂರು ಜನ ಇರ್ತಾರೆ ಗೊತ್ತಾಯ್ತ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲೊಂದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲೊಂದು 11 12 ಹಿಂಗಿರ್ತಾರೆ ಗೊತ್ತಾಯ್ತಾ ಟೋಟಲ್ ಹಾಕಿ ಜನ ಎಷ್ಟು ಜನ ಆಡ್ತಾರೆ ಹಾಕಿ ಆಟವನ್ನ 11 ಜನ ಆಡ್ತಾರೆ ಮತ್ತೆ ಯಾರಾದ್ರೂ 60-100 ಜನ ಅಂತ ಹೇಳ್ಬಿಟ್ಟು ಅದು ಹಾಕಿ ಇತಿಹಾಸದಲ್ಲಿ ಗೋಡೆ ಮೇಲೆ ಬಂದಿದ್ದಲ್ಲ ಆ 6 ಜನ ಮತ್ತೆ ಏನು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಜನ ಆಡ್ಬಾಡ್ತಿದ್ರು ಎರಡು ಗುಂಪು ಮಾಡಿ 60-100 ಜನ 200 ಜನ ಆಡ್ತಿದ್ರಲ್ಲ ಅದು ಪುರಾತನ ಇತಿಹಾಸದ್ದು ಹಂಗೆ ಬೆಳವಣಿಗೆ ಮನುಷ್ಯ ಮಂಗದಿಂದ ಮಾನವ ಗೊತ್ತಾ ಹಂಗೆ ಆಟದ ಸ್ವರೂಪವನ್ನು ಬದಲಾವಣೆಯಾಗಿ ಬಹಳಷ್ಟು ವರ್ಷಗಳ ಸಾವಿರಾರು ವರ್ಷಗಳ ಆದ ನಂತರ ನಮ್ಮ ಆಟ ಬದಲಾವಣೆ ಆಯಿತು ಅರ್ಥ ಆಯ್ತಾ ಈಗ ಬದಲಾವಣೆ ಆದ್ಮೇಲೆ ಒಂದು ರೂಲ್ಸ್ ರೆಗ್ಯುಲೇಷನ್ ನಿಯಮಗಳು ಯಾವ ರೀತಿ ಆಡೋದು ಯಾವ್ದ್ರಿಂದ ಆಡೋದು ಅಂತ ಹೇಳಿ ಉದ್ದಿನ ಕೋಲಿಂದ ಆಡ್ತಿದ್ರು ಆಗಿನ ಕಾಲದಲ್ಲಿ ಇವಾಗ ಒಂದು ಎರಡು ಹಾಕಿ ಸ್ಟಿಕ್ಸ್ ಮಾಡಿದ್ರು ಬಾಲ್ ಮಾಡಿದ್ರು ಗೋಲ್ ಪೋಸ್ಟ್ ಮಾಡಿದ್ರು ಒಂದು ಅಂಕಣ ಮಾಡಿದ್ರು ಪೆನಾಲ್ಟಿ ಸ್ಟ್ರೋಕ್ ಅಂದ್ರು ಪೆನಾಲ್ಟಿ ಕಾರ್ಡ್ ಅಂದ್ರು ಪೆನಾಲ್ಟಿ ಅಂತ ಹೇಳಿದ್ರು ಇವೆಲ್ಲ ಏನು ನಿಯಮಗಳನ್ನು ಮಾಡಿ ಆಧುನಿಕ ಯುಗದಲ್ಲಿ ಹಾಕಿ ಆಟವನ್ನ ನಮ್ಮ ದೇಶದ ರಾಷ್ಟ್ರೀಯ ಆಟವನ್ನಾಗಿ ಆಯ್ಕೆ ಮಾಡಲಾಯಿತು ಕಾರುಗಳಿಗೆ ಕವಚ ಹಾಕೋ ಚೆಂಡನ್ನು ಒದೆಯಲು ಕಿಕ್ಕರ್ಸ್ ಅಂತ ಇರ್ತದೆ ಚೆಂಡು ಬಂದಾಗ ಕಿಕ್ಕರ್ಸ್ ಕಾಲಿಂದ ಒಯ್ತಾರೆ ಎದೆ ಕವಚ ಹೇಳಿದ ನಿಮಗೆ ಎದೆ ಕಟ್ಟೋ ಕವಚ ಕೈ ಕವಚ ಹೇಳಿದ್ದಾರ ಒಳ್ಳೆಯ ಸಂಧಿನ ಕವಚ ಹೇಳಿದ್ದಾರ ಕವಚ ಕೋಳು ಕವಚ ಮುಂತಾದವುಗಳನ್ನು ಧರಿಸುತ್ತಾನೆ ಹಾಗೆ ಹಾಗೂ ಹಾಕಿ ಸ್ಟಿಕ್ ಅನ್ನು ಹೊಂದಿರುತ್ತಾನೆ ಈ ಕಡೆ ಕೈಯಲ್ಲಿ ಗ್ಲೌಸಸ್ ಈ ಕಡೆ ಕೈಯಲ್ಲಿ ಹಾಕಿ ಸ್ಟಿಕ್ ಶಿರಸ್ನಾನ ಹೆಲ್ಮೆಟ್ ಎದೆ ಕವಚ ಹೊಟ್ಟೆ ಕವಚ ಎಡೆ ತೆರಡು ತೊಳೆ ಸಂಧಿನ ಕವಚ ಮತ್ತೆ ಚಿನ್ನದ ಅವೆಲ್ಲ ಹಾಕೊಂಡು ಹಾಕಿ ಕೀಪರ್ ಇದು ಹಾಕಿ ಗೋಲ್ ಕೀಪರ್ ಈ ರೀತಿ ಇರ್ತಾನೆ ಇಲ್ಲಿ ಕಾಣಿಸ್ಕೊಂಡಿದ್ದೀನಿ ಹೌದಾ ಈಗ ಹಾಕಿ ನಿಯಮಗಳು ಏನೋ ಹಾಕಿಯ ನಿಯಮಗಳು ಹಾಕಿಯ ನಿಯಮಗಳು ಅಂದ್ರೆ ಪ್ರತಿಯೊಂದು ಆಟಕ್ಕೆ ಒಂದೊಂದು ರೂಲ್ಸ್ ಅಂತ ರೆಗ್ಯುಲೇಷನ್ ಹೇಳಿ ಹೌದಾ ಅದೇ ಪ್ರಕರಣ ಇಲ್ಲಾಂದ್ರೆ ರೂಲ್ಸ್ ವೈಲೇಷನ್ ಆದ್ರೆ ಅದು ಆಟ ಆಗಲ್ಲ ಅದೇ ರೀತಿ ಪ್ರತಿ ತಂಡದಲ್ಲಿ 11 ಆಟಗಾರರು ಇರ್ತಾರೆ ಹೇಳಿಲ್ಲ ಐದು ಜನ ಬದಲಿ ಆಟಗಾರ ಇರ್ತಾರೆ ಅವ್ರು ಏನಂತಾರೆ ಅವರಿಗೆ ಸಬ್ಸ್ಕ್ರಿಪ್ಷನ್ ಹೌದಾ
ಮತ್ತೆ ಪಂದ್ಯವು 15 ನಿಮಿಷಗಳು 4 ಭಾಗಗಳಲ್ಲಿ ನಡೆಯುತ್ತವೆ. ಯಾಕೆ 15 ನಿಮಿಷಗಳು 4 ಭಾಗಗಳಲ್ಲಿ ನಡೆಯುತ್ತೆ? 30 ನಿಮಿಷದ ಹಾಫ್ ಟೈಮ್, 15 ನಿಮಿಷ ಈ ಕಡೆ, 15 ನಿಮಿಷ ಆಡೋದ್ರೆ ಮತ್ತೆ 15 ನಿಮಿಷ ಈ ತಂಡದಲ್ಲಿ ಈ ಕಡೆ ಬರ್ತಾರೆ, ಇವರಲ್ಲಿ ಆ ಕಡೆ ಬರ್ತಾರೆ, ಹಂಗೆ 4 ಭಾಗ ಮಾಡಿದ್ದಾರೆ. ಅರ್ಥ ಆಯ್ತಾ? ಎರಡನೇ ಹಾಗೂ ಮೂರನೇ ಮತ್ತು ನಾಲ್ಕನೇ ಭಾಗಗಳ ಮಧ್ಯೆ 2 ನಿಮಿಷಗಳ ವಿರಾಮ ಇರುತ್ತದೆ. ಆಡಿದ ತಕ್ಷಣ ಏನ್ ಮಾಡ್ತಾರೆ? ವಿರಾಮದ ಮತ್ತೆ ಬ್ರೇಕ್ ಮಾಡ್ತಾರೆ, ಸೆಷನ್ ಆಯ್ತು. ಅರ್ಧ ಸಮಯದ ನಂತರ 10 ನಿಮಿಷ ವಿಶ್ರಾಂತಿ ಅವಧಿ ಇರುತ್ತದೆ. ಒಟ್ಟು 60 ನಿಮಿಷಗಳ ಕೊನೆಯಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ತಂಡ ವಿಜಯ ಆಗುತ್ತದೆ. 60 ನಿಮಿಷದಲ್ಲಿ 4 ಪಾಠ ಇರುತ್ತೆ. 15 ಎಷ್ಟು? 60 ಹೌದಾ? 60 4 ಭಾಗ ಮಾಡಿರ್ತಾರೆ. ನಾಣ್ಯ ಚಿಂಪಿಸುವ ಮೂಲಕ ಸೆಂಟರ್ ಪಾಸ್ ನೀಡುವವರೊಂದಿಗೆ ಪ್ರಾರಂಭಿಸ್ತಾರೆ. ನಾಣ್ಯ ಕೂರ್ತಾರೆ, ಹೆಡ್ ಆಫ್ ಟೈಲ್ ಅಂತ ಹೇಳ್ತಾರೆ, ಕ್ರಿಕೆಟ್ ಮಾಡ್ತಾರಲ್ಲ ಅಂತ ಆಯ್ಕೆ ಮಾಡುವ. ಅಂಕಣ ಮಧ್ಯಭಾಗದಿಂದ ಚೆಂಡನ್ನು ಸೆಂಟರ್ ಪಾಸ್ ಮುಖಾಂತರ ಪಂದ್ಯವನ್ನು ಆರಂಭಿಸುತ್ತಾರೆ. ಹೌದಾ? ಆಟಗಾರ ಬದಲಾವಣೆಯನ್ನು ಬದಲಿ ಆಟಗಾರರಲ್ಲಿ ಯಾವುದೇ ಒಬ್ಬ ಆಟಗಾರನು ಎಷ್ಟು ಬಾರಿ ಆದರೂ ಆಡಬಹುದು. ಬದಲಿ ಆಟಗಾರ ಹೇಳಿದ್ರೆ ನಿಮಗೆ ಒಬ್ಬ ಆಟ ಸಬ್ಸ್ಟಿಟ್ಯೂಷನ್ ಪ್ಲೇಯರ್ ಅಂದ್ರೆ ಎಷ್ಟು ಬಾರಿ ಆದರೂ ಬಂದು ಆಡಬಹುದು. ಒಬ್ರಿಗೆ ಹೊಡೆತ ಬಿತ್ತು, ಒಬ್ರಿಗೆ ಕಾಲು ಮುರಿತು, ಒಬ್ರಿಗೆ ಕೈಗೆ ಆಯ್ತು. ಪೆನಾಲ್ಟಿ ಕಾರ್ನರ್ ಸಂದರ್ಭದಲ್ಲಿ ರಕ್ಷಕರು ತಮ್ಮ ಗೋಲ್ ವಲಯದಲ್ಲಿ ಗೋಲ್ ಕೀಪರ್ ಒಳಗೊಂಡು 5 ಜನ ಆಟಗಾರರು ಮಾತ್ರ ರಕ್ಷಣೆ ಮಾಡಲು ಉಳಿಬೇಕು. 1, 2, 3, 4 5 ಜನ ಮಾತ್ರ ಏನ್ ಮಾಡ್ತೀವಿ? ಉಳಿಬೇಕು. ತಂಡಗಳು ಏನಂದ್ರೆ ಆಟವಾಡುವಾಗ ಯಾವುದೇ ತಂಡ ತಪ್ಪು ಮಾಡಿದಲ್ಲಿ ಫ್ರೀ ಹಿಟ್ ಎದುರಾಳಿಗೆ ನೀಡಲಾಗುತ್ತದೆ. ಅದೇ ದಂಡ, ಫ್ರೀ ಹಿಟ್ ಅಂದ್ರೆ ಬರುತ್ತ. ತಮ್ಮ ಡಿ ವಲಯದಲ್ಲಿ ತಂಡ ತಪ್ಪು ಮಾಡಿದರೆ ಎದುರಾಳಿ ಪೆನಾಲ್ಟಿ ಕಾರ್ನರ್ ನೀಡಲಾಗುತ್ತದೆ. ತಮ್ಮ ಡಿ ವಲಯದಲ್ಲಿ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದಲ್ಲಿ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ನೀಡಲಾಗುತ್ತದೆ. 23 ಮೈಲ್ ಒಳಗಡೆ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ತಪ್ಪು ಎಸಗಿದಾಗ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಕಾರ್ನರನ್ನು ನೀಡಲಾಗುತ್ತದೆ. ಅದೇನು? ಅವಾಗ ಅಪಾಯಕಾರಿ ಆಟ ಯಾವಾಗುತ್ತೆ? ಚೆಂಡನ್ನು ಹೊಡೆಯುವಾಗ ಅಪಾಯಕಾರಿಯಾಗಿ ಚೆಂಡನ್ನು ಆರಿಸಿದರೆ ಅಥವಾ ಎದುರಾಳಿಗೆ 5 ಮೀಟರ್ಗಿಂತ ಹತ್ತಿರ ಇದ್ದಾಗ ಚೆಂಡನ್ನು ಹೊಡೆಯುವುದು ಅಥವಾ ಹಾರಿಸುವುದು ಅಪಾಯಕಾರಿ ಆಟ ಎಂದು ದಂಡ ವಿಧಿಸಲಾಗುವುದು. ನಾನು ನಿಮಗೆ ಬಾಕಿ ಒಳಗಡೆ ಹಾಕಿ ಸ್ಕೂಪ್ ಮಾಡೋದು ಹೇಳಿ ಗೊತ್ತಾ? ಯಾವ ಮಾಡೋದು ಗೊತ್ತಾ? ಅದು ಪ್ಲೇಯರ್ 5 ಮೀಟರ್ ಅಂದ್ರೆ ಇಲ್ಲಿಂದ ಗೋಡೆ ಇದ್ದ ಅಷ್ಟು ದೂರ ಇದ್ದಾಗ ಮಾತ್ರ ನಾವು ಸ್ಕೂಪ್ ಮಾಡಬಹುದು. ಅವನ ಹತ್ರ ಬಂದ ಸ್ಕೂಪ್ ಮಾಡ್ಬಿಟ್ಟು ತಲೆಗೇಟ್ ಆಯ್ತಂದ್ರೆ ಅವನಿಗೆ ಅಪಾಯಕಾರಿ ಅಂತ ಆಟ ಅಂತ ಹೇಳ್ಬಿಟ್ಟು ದಂಡವನ್ನ ವಿಧಿಸ್ತಾರೆ. ನೋಡಿ, ಹಸಿರು ಕಾರ್ಡ್ ಹಳದಿ ಕಾರ್ಡ್ ಅಂತ 2 ಕಾರ್ಡ್ ಇರುತ್ತೆ. ಹಸಿರು ಕಾರ್ಡ್ ತೋರಿಸಿ ಆಟಗಾರರಿಗೆ ಎಚ್ಚರಿಕೆ ನೀಡೋದು, 2 ನಿಮಿಷ ತಾತ್ಕಾಲಿಕವಾಗಿ ಅಂಕಣದಿಂದ ಹೊರಗೆ ಇರಬಹುದು. ಹಳದಿ ಕಾರ್ಡ್ 5 ನಿಮಿಷ ತಾತ್ಕಾಲಿಕವಾಗಿ ಅವನಿಗೆ ಉಚ್ಚಾಡಿಸೋದು, ಶಿಕ್ಷೆ ಬಿಡಿಸೋದು. ಕೆಂಪು ಕಾರ್ಡ್ ಅವನಿಗೆ ಪಂದ್ಯಾಟದಿಂದಾನೆ ಮತ್ತೆ ಹಂಗೆ ಆಡದ ಅಂತಂದ್ರೆ ಪಂದ್ಯಾಟದಿಂದ ಏನ್ ಮಾಡ್ತಾರೆ? ಕಳಿಸ್ತಾರೆ. ಗೋಲ್ ಕಳಿಸುವುದು ದಾಳಿಗಾರರು ರಕ್ಷಕರ ಡಿ ಒಳಗಿಂದ ಗೋಲ್ ಒಳಗೆ ಚೆಂಡನ್ನು ಹಾಕಿದರೆ ಅವರ ತಂಡಕ್ಕೆ 1 ಗೋಲ್ ಎಂದು ಪರಿಗಣಿಸಲಾಗುತ್ತದೆ. ಯಾವುದೇ ಹೊಡೆತವನ್ನು ಎದುರಾಳಿ ತಂಡದವರು ಡಿ ಕ್ಷೇತ್ರದ ಹೊರಭಾಗದಿಂದ ಗೋಲ್ಗೆ ಹೊಡೆದಾಗ ಚೆಂಡು ಗೋಲ್ ಒಳಗಡೆ ಪ್ರವೇಶ ಮಾಡಿದರೆ ಅದನ್ನು ಗೋಲ್ ಎಂದು ಪರಿಗಣಿಸಲಾಗುವುದಿಲ್ಲ. ಏನು ಡಿ ಕ್ಷೇತ್ರ ಅಂದ್ರೆ? ಇದು ಡಿ ಕ್ಷೇತ್ರ, ಅವನು ಇಲ್ಲಿಂದ ಆಟ ಆಡ್ಕೊಂತ ಬಂದು ಇದ್ರ ಒಳಗೆ ಬಂದು ಮಾತ್ರ ಆಡಿದ್ರೆ ಗೋಲ್. ಇವ್ರು ಇಲ್ಲಿ ಇಲ್ಲಿಂದ ಹೊಡೆದು ಮಿಸ್ ಆಗಿರೋದು ಇಲ್ಲಿ ಬಂದ್ರೆ ಪರಿಗಣನೆ ಆಗುವುದಿಲ್ಲ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಈ ಆಟದ ಬಗ್ಗೆ ಒಂದು ಸೆಮಿನಾರ್ ಮಾಡ್ತಾರ, ಸೆಮಿನಾರ್ ಒಂದೊಂದು ಟಾಪಿಕ್ ಕೊಡ್ತೀನಿ. ಆ ಟಾಪಿಕ್ ಬಗ್ಗೆ ನೀವು ಎಲ್ಲರೂ ಬಂದು ಇಲ್ಲಿ ಮಂಡನೆ ಮಾಡಬೇಕು. ಹೋದ್ಸಲ ಭಾರತದಲ್ಲಿ ದೈಹಿಕ ಶಿಕ್ಷಣ ಮಾತು ಹೇಳಿದ, ಹೌದು ದೈಹಿಕ ಶಿಕ್ಷಣ ಮಾತು ಯಾರು ಹೇಳಿದ್ರು? ಆ ರೀತಿ ನೀಟಾಗಿ ಓದ್ಕೊಂಬಂದು ನೀವು ಇಲ್ಲಿ ಆ ವಿಚಾರವನ್ನು ಮಂಡನೆ ಮಾಡಬೇಕು. ನಿಮಗೆ ಹಂಚ್ತೀನಿ ನಾನು ಇವತ್ತಿನ ಓದಕ್ಕೆ ಸ್ಟಾರ್ಟ್ ಮಾಡೋದು, ಅದು ಚಟುವಟಿಕೆ ರೂಪದಲ್ಲಿ ಮಾಡೋಣ. ಆಗ್ಬೋದಾ? ಓಕೆ. ಏನು ಅರ್ಥ ಆಗಿದೆ ಪಾಠ ಹೇಳಿ? ಈ ಪಾಠದಲ್ಲಿ ಏನು ಅರ್ಥ ಆಗಿದೆ? ಏನಿಲ್ಲ,
ಏನು ಏನೇನು ಆಗ್ತಾ ಇಲ್ಲ, ಏನೇ ಡೌಟ್ ಇದ್ರೆ ನಮಗೆ ಕೇಳಬೇಕು, ಯಾವ ಸಂದರ್ಭದಲ್ಲಾದ್ರೂ ಕೇಳಬೇಕು ನಮಗೆ. ಅದಾಯ್ತಾ? ಊಟ ಬಿಟ್ಟಾಗ, ಆಟಾಡ್ಬೇಕಾದ್ರೆ, ಫ್ರೀ ಇದ್ದಾಗ, ಯಾವ ಪಾಠದ ಬಗ್ಗೆ, ಯಾವ ಆಟದ ಬಗ್ಗೆ ಏನೇ ಡೌಟ್ ಇದ್ರೆ ನಮಗೆ ಅಲ್ಲಲ್ಲೇ ಕೇಳಿ, ನಾನು ಬೇಜಾರಾಗ್ಬೋದು. ಆಗ್ಬೋದಾ?